ಒಂದು ನಿರ್ದಿಷ್ಟ ಬಿಂದುವಿನಿಂದ ಹೊರಟ ಎರಡು ಕಿರಣಗಳ ನಡುವಿನ ಅಂತರವನ್ನು ನಾವು ಕೋನ ಅಂತ ಕರಿತೀವಿ ಕೋನವನ್ನು ಯಾವುದರಲ್ಲಿ ಅಳಿತಾ ಇದ್ದೀವಿ ಅಂದರೆ ನಾವು ಸಾಮಾನ್ಯವಾಗಿ ಡಿಗ್ರಿಗಳಲ್ಲಿ ಅಳಿತಾಯಿದ್ದೀವಿ ಅಂದರೆ ಕೋನಮಾಪನ ಸಹಾಯದಿಂದ ಎಷ್ಟು ಅಂತರ ಇದೆ ಆ ಎರಡು ಕಿರಣಗಳ ನಡುವಿನ ಅಂತರ ಎಷ್ಟು ಅನ್ನೋದನ್ನ ನಾವು ಡಿಗ್ರಿಗಳಲ್ಲಿ ಇದ್ದೀವಿ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಗಮನಿಸೋಣ ಉದಾಹರಣೆಯಾಗಿ ಕೆಲವೊಂದು ಕೋನದ ಅಳತೆಗಳನ್ನು ತೆಗೆದುಕೊಳ್ಳೋಣ ಇಲ್ಲಿ ಒಂದು ಕೋನ ಇದೆ ಆ ಕೋನವನ್ನು ನಾವು ಅಳತೆ ಮಾಡ್ತಾ ಇದನ್ನು ಮೂವತ್ತು ಡಿಗ್ರಿ ಕೋನ ಅಂತ ನಾವು ತಿಳ್ಕೊಳ್ಳೋದಾದರೆ ಇದು ಮೂವತ್ತು ಡಿಗ್ರಿ ಕೋನ ಕೋನ ಮಾಪನ ಸಹಾಯದಿಂದ ಅಳೆದಾಗ ಇದೊಂದು ಮೂವತ್ತು ಡಿಗ್ರಿ ಅಂತ ನಮ್ಗೆ ಗೊತ್ತಾಯಿತು ಈಗ ಇದು ಒಂದು ಕೋನವನ್ನು ಅಳಿತಾ ಇದ್ದೀವಿ ಇದನ್ನು ಅಳೆದಾಗ ಒಂದು ತೊಂಬತ್ತು ಡಿಗ್ರಿ ಬಂದಿದೆ ಅಂದರೆ ಇದೊಂದು ಲಂಬ ಕೋನ ಅಂತ ನಾವು ಕರಿತಾ ಇದ್ದೀವಿ ಇಲ್ಲಿ ಈ ಒಂದು ಕೋನವನ್ನು ಆಳ್ದಿದ್ದೀವಿ ಅಂದ್ರೆ ಇದು ಟೋಟಲಿ ಒಂದು ನೂರ ಎಂಬತ್ತು ಡಿಗ್ರಿ ಅಂದ್ರೆ ಒಂದು ಸರಳ ರೇಖೆ ಇದೆ ಈ ಸರಳ ರೇಖೆಯ ಮೇಲೆ ಉಂಟಾಗುವಂತಹ ಕೋನ ಎಷ್ಟಪ್ಪ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಆಯಿತು ಮೊದಲನೇದಾಗಿ ನೋಡಿದೀವಿ ನಾವು ಲಘು ಕೋನ ಉಂಟಾಗಿದೆ ಬಿಂದು ಓ ನಲ್ಲಿ ಒಂದು ಕೋನ ಉಂಟಾಗಿದೆ ಓ ಎ ಬಿ ಒಂದು ಕೋನ ಅಂದ್ರೆ ಮೂವತ್ತು ಡಿಗ್ರಿ ಅದೇ ರೀತಿ ಪಿ ಕ್ಯೂ ಆರ್ ಈ ಪಿ ಕ್ಯೂ ಆರ್ ಅನ್ನು ನೋಡಿದಾಗ ನಾವು ಲಂಬ ಕೋನವನ್ನ ನಾವು ತಿಳ್ಕೊಂಡಿದ್ದೇವೆ ಅದೇ ರೀತಿ ಎಕ್ಸ್ ವೈ ಈ ಎಕ್ಸ್ ವೈ ಮೇಲೆ ಉಂಟಾಗಿರ್ತಕ್ಕಂಥದ್ದು ಎಕ್ಸ್ ಒ ವೈ ಅದನ್ನು ನೋಡಿದಾಗ ನಾವು ಒಂದು ಸರಳ ಕೋನ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಕೋನವನ್ನ ನಾವು ಕಂಡಿಡ್ಕೊಂಡಿದ್ದೇವೆ ಈ ಬಿಂದುವಿನಲ್ಲಿ ನೋಡಿ ಇಲ್ಲಿ ಒಂದು ಟೋಟಲಿ ಒಂದು ರೋಟೇಶನ್ ಅನ್ನ ತೆಗೆದುಕೊಳ್ಳೋಣ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನದ ಅಳತೆ ಎಷ್ಟು ಅಂತಂದ್ರೆ ಪೂರ್ಣ ಕೋನ ಕೋನ ನಮ್ಗೆ ಗೊತ್ತಿದೆ ಮುನ್ನೂರ ಅರವತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ಅಂದ್ರೆ ಈ ಒಂದು ಪೂರ್ಣ ಕೋನವನ್ನ ಅಂದ್ರೆ ಒಂದು ರೊಟೇಷನ್ ಒಂದು ವೃತ್ತ ಚಲಿಸಿದಾಗ ಅಂದ್ರೆ ಈ ಬಿಂದುವಿನಿಂದ ಪ್ರಾರಂಭವಾಗಿ ಮತ್ತೆ ಅದೇ ಬಿಂದುವಿಗೆ ವಾಪಸ್ ಬಂದ್ರೆ ಅದನ್ನ ನಾವು ಒಂದು ಸುತ್ತು ಅಂತ ಕಳುತ್ತೀವಿ ಈ ಸುತ್ತು ಇದನ್ನ ವೃತ್ತದ ಒಂದು ಸುತ್ತನ್ನ ಮುನ್ನೂರ ಅರವತ್ತು ಡಿಗ್ರಿ ಅಂತ ನಾವು ಕರಿತಾ ಇದೀವಿ ಇದಕ್ಕೆ ಮುನ್ನೂರ ಅರವತ್ತು ಡಿಗ್ರಿನೇ ಯಾಕಿದೆ ಅಂತ ಯೋಚನೆ ಮಾಡೋದಾದ್ರೆ ಇದಕ್ಕೆ ಪುಷ್ಟಿ ಕೊಡುವಂತಹ ಕೆಲವು ಸಿದ್ಧಾಂತಗಳಿದಾವೆ ಅದ್ಯಾವುದಪ್ಪ ಅಂದ್ರೆ ಏನ್ಷಿಯಂಟ್ ಕ್ಯಾಲೆಂಡರ್ ಮೊದಲನೇದು ಪುರಾತನವಾದಂತಹ ಒಂದು ಕ್ಯಾಲೆಂಡರ್ ಇಂದಿನ ಒಂದು ಅಸ್ಟ್ರಾನಮರ್ಸ್ ಏನು ಖಗೋಳ ಶಾಸ್ತ್ರಜ್ಞರಿದ್ರು ಅವರು ಈ ಭೂಮಿಯ ಚಲನೆ ಅಂದ್ರೆ ಆಕಾಶಕಾಯಗಳ ಚಲನೆ ಎಷ್ಟಪ್ಪ ಅಂದ್ರೆ ಮುನ್ನೂರ ಅರವತ್ತನೇ ಒಂದು ಆಕಾಶಕಾಯಗಳ ಚಲನೆ ಎಷ್ಟಪ್ಪ ಇತ್ತು ಅಂತಂದ್ರೆ ಮುನ್ನೂರ ಅರವತ್ತನೇ ಒಂದು ಇತ್ತು ಅಂತ ಹೇಳಿ ಪರಿಗಣಿಸಿ ಅದರಿಂದ ಒಂದು ಸುತ್ತನ ನಾವು ಮುನ್ನೂರ ಅರವತ್ತು ಡಿಗ್ರಿ ಅಂತ ಅವರು ಕರೀತಾ ಹೋದ್ರು ನಂತರ ಬ್ಯಾಬಿಲೋನಿಯನ್ ರವರು ಏನ್ ಮಾಡಿದ್ರು ಅಂದ್ರೆ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ವೃತ್ತವನ್ನ ಸಮನಾದ ತ್ರಿಭುಜಗಳನ್ನು ಹಾಕ್ಕೊಂಡು ಆ ಒಂದು ಸಮನಾದ ತ್ರಿಭುಜಗಳಲ್ಲಿ ಅಲ್ಲಿ ವೃತ್ತ ಇದೆ ಇಲ್ಲಿ ಒಂದು ಸಮನಾದ ಅಂದ್ರೆ ಸಮಬಾಹು ತ್ರಿಭುಜಗಳು ಈ ಸಮಬಾಹು ತ್ರಿಭುಜಗಳಲ್ಲಿ ಒಟ್ಟು ಆರು ಸಮಬಾಹು ತ್ರಿಭುಜಗಳು ಮಾಡ್ಕೊಂಡು ಪ್ರತಿಯೊಂದು ಸಹ ಅರವತ್ತು ನಂಬರ್ ಸಿಸ್ಟಮನ್ನು ಮಾಡಿಕೊಂಡು ಸಮಬಾಹು ತ್ರಿಭುಜಗಳನ್ನು ಅವರು ಮಾಡಿಕೊಂಡು ಏನು ಮಾಡಿದ್ರಪ್ಪ ಅಂತಂದ್ರೆ ಇದೊಂದು ಮುನ್ನೂರ ಅರವತ್ತು ಡಿಗ್ರಿ ಅಂತ ಹೇಳ್ತಾ ಬಂದ್ರು ಈ ರೀತಿಯಾಗಿ ಈ ಕೋನಗಳನ್ನು ಅಳೆಯುವಂತದ್ದು ಕೇವಲ ಒಂದು ಡಿಗ್ರಿಗಳಲ್ಲಿಯೇ ಅಥವಾ ಇನ್ಯಾವುದಾದ್ರು ಇದೆಯಾ ಕೋನವನ್ನು ಅಳೀಲಿಕ್ಕೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇರತಕ್ಕಂತಹ ಒಂದು ಐ ಯೂನಿಟ್ ಇದೆಯಾ ಕೋನವನ್ನು ಅಳಿಲಿಕ್ಕೆ ಅಂತಂದ್ರೆ ಖಂಡಿತ ಇದೆ ಆ ಎಸ್ ಐ ಯೂನಿಟ್ ರೇಡಿಯನ್ಸ್ ಅಂದ್ರೆ ರೇಡಿಯನ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಮೆಷರಿಂಗ್ ದ ಆಂಗಲ್ಸ್ ಅಂದ್ರೆ ರೇಡಿಯನ್ಸ್ ಗಳನ್ನ ನಾವು ಎಸ್ ಐ ಯೂನಿಟ್ ಕೋನವನ್ನು ಅಳಿಲಿಕ್ಕೆ ಬಳಸುವಂತಹ ಒಂದು ಐ ಯೂನಿಟ್ ಯಾವ್ದಪ್ಪ ಅಂದ್ರೆ ರೇಡಿಯನ್ಸ್ ಅಂತ ಕರಿತೀವಿ ಹಾಗಾದ್ರೆ ರೇಡಿಯನ್ಸ್ಗೂ ಮತ್ತು ಡಿಗ್ರಿಗಳಿಗೂ ಇರುವಂತಹ ಸಹ ಸಂಬಂಧವೇನು ರೇಡಿಯನ್ಸ್ ಅನ್ನ ಕೋನಗಳಾಗಿ ಕೋನಗಳನ್ನ ರೇಡಿಯನ್ಸ್ ಆಗಿ ಹೇಗೆ ಪರಿವರ್ತಿಸಬಹುದು ಅದಕ್ಕೆ ಸೂತ್ರದ ರಚನೆ ಹೇಗೆ ಅನ್ನೋದನ್ನ ನಾವು ನೋಡ್ತಾ ಬರೋಣ ಇಲ್ಲಿ ಒಂದು ವೃತ್ತವನ್ನ ನಾವು ತೆಗೆದುಕೊಂಡಿದ್ದೇವೆ ಇದು ಓ ಉಳ್ಳ ಒಂದು ವೃತ್ತ ಆಗಿದೆ ಈ ಒಂದು ವೃತ್ತದಲ್ಲಿ ಈಗ ಇಲ್ಲಿಂದ ಒಂದು ಸ್ವಲ್ಪ ಒಂದು ತ್ರಿಜ್ಯವನ್ನು ತೆಗೆದುಕೊಳ್ಳೋಣ ತ್ರಿಜ್ಯವನ್ನ ತಗೊಂಡು ಈ ಒಂದು ಕಂಸವನ್ನು ತೆಗೆದುಕೊಳ್ಳೋಣ ಈ ಕಂಸದ ಉದ್ದ ಎಷ್ಟಿದೆಯಪ್ಪ ಅಂದ್ರೆ ಈ ತ್ರಿಜ್ಯದ ಉದ್ದಕ್ಕೆ ಸಮನಾಗಿದೆ ಈ ಕಂಸದ ಉದ್ದ ಈ ಒಂದು ತ್ರಿಜ್ಯದ ಉದ್ದಕ್ಕೆ ಸಮನಾಗಿದೆ ಈ ತ್ರಿಜ್ಯದ ಉದ್ದಕ್ಕೆ ಸಮನ ನಾವೇನು ನಾವೇನ್ ಮಾಡ್ತಾ ಇದನ್ನ ಒಂದು ರೇಡಿಯನ್ ಅಂತ ಕರೆಯೋಣ ಇದು ರೇಡಿಯಸ್ ನಮ್ಗೆ ಗೊತ್ತಿದಾಗಲೇ ಇದು ಇದು ರೇಡಿಯಸ್ ಆರ್ ಅಂತ ತೆಗೆದುಕೊಳ್ಳೋಣ ಉದ್ದ ಈ ಒಂದು ಕಂಸದ ಉದ್ದ ಈ ತ್ರಿಜ್ಯದ ಉದ್ದಕ್ಕೆ ಸಮನಾಗಿರ್ಲಿ ಈಗ ಇದು ಒಂದು ರೇಡಿಯನ್ ಆದ್ರೆ ಇದು ಚಲಿಸ್ತಾ 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 ಒಂದು ಸುತ್ತು ಬಂದ್ರೆ ಎಷ್ಟಾಗತ್ತೆ ಎಷ್ಟು ರೇಡಿಯನ್ಗಳಾಗತ್ತೆ ಅಂತ ನೋಡೋಣ ಈಗ ಒಂದು ವೃತ್ತವನ್ನ ರಚನೆ ಮಾಡ್ತಾ ಇದ್ದಾವೆ ಅದಕ್ಕೆ ಅದರ ಸಮನಾದ ತ್ರಿಜ್ಯ ಆರ್ ಅಂದರೆ ಕೇಂದ್ರದಿಂದ ಇದಕ್ಕಿರ್ತಕ್ಕಂಥ ಉದ್ದ ಆರ್ ತ್ರಿಜ್ಯ ಎಷ್ಟಿದೆಯೋ ಅಷ್ಟೇ ಅಳತೆಯ ಒಂದು ಕಂಸವನ್ನು ತೆಗೆದುಕೊಂಡಿದ್ದೇವೆ ಈಗ ಈ ಒಂದು ಕಂಸವನ್ನು ತೆಗೆದುಕೊಂಡು ಇದಕ್ಕೆ ಒಂದು ರೇಡಿಯನ್ ಅಂತ ಯಾಕಂದರೆ ಇದು ಒಂದು ಇದು ಇರೋದಂದ್ರೆ ಇದನ್ನು ರೇಡಿಯನ್ ಅಂತ ತೆಗೆದುಕೊಂಡಿದ್ದೇವೆ ಅದೇ ರೀತಿ ಇದನ್ನು ಮೂವ್ ಮಾಡ್ತಾ ಇದ್ದೇವೆ ಮೂವ್ ಮಾಡ್ತಾ ಮೂವ್ ಮಾಡ್ತಾ ತೆಗೆದುಕೊಂಡು ಬಂದಾಗ ಇಲ್ಲಿ ಅರ್ಧ ವೃತ್ತ ಬಂದಾಗ ಅದು ಎಷ್ಟು ರೇಡಿಯನ್ಸ್ ಆಯಿತಪ್ಪ ಅಂದರೆ ಪೈ ರೇಡಿಯನ್ಸ್ ಅಷ್ಟಾಗತ್ತೆ ಅದೇ ರೀತಿ ಒಂದು ಪೂರ್ತಿ ಸುತ್ತು ಒಂದು ಪೂರ್ತಿ ಸುತ್ತು ಚಲಿಸ್ಕೊಂಡು ಬಂದರೆ ಎಷ್ಟಾಗುತ್ತಪ್ಪ ಅಂದರೆ ಎರಡು ಪೈ ರೇಡಿಯನ್ಸ್ ಆಗುತ್ತೆ ಈಗಾಗಲೇ ನಾವು ನೋಡಿದ್ವಿ ಎರಡು ಪೈ ರೇಡಿಯನ್ಸ್ ಆಯಿತು ಅಂದ್ರೆ ಇದರ ಅಳತೆ ಎಷ್ಟಿತ್ತೋ ಅಷ್ಟೇ ನಾವು ತೆಗೆದುಕೊಂಡ್ವಿ ತಗೊಂಡ್ಬಿಟ್ಟು ಅದನ್ನು ಮೂವ್ ಮಾಡ್ಕೊಳ್ತಾ ಮೂವ್ ಮಾಡ್ಕೊಳ್ತಾ ಮುಂದಕ್ಕೆ ಬಂದಂತಹ ಒಂದು ಸಂದರ್ಭದಲ್ಲಿ ಅದೇನಾಯ್ತಪ್ಪ ಅಂದ್ರೆ ಇಲ್ಲಿಗೆ ಬಂದಾಗ ನೂರೆಂಬತ್ತು ಡಿಗ್ರಿ ಅಂದರೆ ನೂರೆಂಬತ್ತು ಡಿಗ್ರಿಗೆ ಬಂದಾಗ ಪೈ ರೇಡಿಯನ್ಸ್ ಆಯಿತು ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದಾಗ ಟೂ ಪೈ ರೇಡಿಯನ್ಸ್ ಆಯಿತು ಅಂದರೆ ಇಲ್ಲಿ ಸಬ್ಸ್ಟೆಂಡ್ ಆಗಿರ್ತಕ್ಕಂಥ ಆಂಗಲ್ ಈ ಕೋನವನ್ನು ನಾವು ತೀಟಾ ಅಂತ ಕರೆಯೋದಾದ್ರೆ ತೀಟಾ ಈಸ್ ಈಕ್ವಲ್ ಟು ಒನ್ ರೇಡಿಯನ್ಸ್ ತೀಟಾ ಈಸ್ ಈಕ್ವಲ್ ಟು ಒನ್ ರೇಡಿಯನ್ಸ್ ಆಯಿತು ಅಂದರೆ ಒನ್ ರೇಡಿಯನ್ ಒಂದು ತೀಟ ಇಸಿಕೊಟ್ಟು ಒನ್ ರೇಡಿಯನ್ ಆದರೆ ಇದೇ ರೀತಿ ಮೂವ್ ಮಾಡ್ತಾ ಮೂವ್ ಮಾಡ್ತಾ ಮೂವ್ ಮಾಡ್ತಾ ಬಂದಾಗ ಇಲ್ಲಿ ಎಷ್ಟಾಗುತ್ತಪ್ಪ ಅಂದರೆ ನೂರ ಎಂಬತ್ತು ರೇಡಿಯನ್ಸ್ ಆಗ್ತದೆ ಅಂದರೆ ನೂರ ಎಂಬ ಡಿಗ್ರಿಗೆ ನೂರ ಎಂಬತ್ತು ರೇಡಿಯನ್ಸ್ ಆಗುತ್ತೆ ಅದೇ ರೀತಿ ಈ ರೀತಿ ಬಂದಾಗ ಮುನ್ನೂರ ಅರವತ್ತು ರೇಡಿಯನ್ಸ್ ಆಗ್ತದೆ ಈಗ ಮತ್ತೊಂದು ವೃತ್ತವನ್ನು ನಾವು ರಚನೆ ಮಾಡಿಕೊಳ್ಳೋಣ ಈಗಾಗಲೇ ನೋಡಿದ್ವಿ ನಾವು ಆಗಲೇ ಇದು ಮಾಡಿದಾಗ ಇಲ್ಲಿ ನೋಡಿ ಇಲ್ಲಿಗೆ ಬಂದಾಗ ಒಂದು ಪೈ ರೇಡಿಯನ್ಸ್ ಆಯಿತು ನಂತರ ಅದು ಮೂವ್ ಆದಾಗ ಅಲ್ಲೇನಾಯ್ತಪ್ಪ ಅಂದರೆ ಟೂ ಪೈ ರೇಡಿಯನ್ಸ್ ಅಂದರೆ ಈ ಒಂದು ಜಾಗದಿಂದ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಅದು ಮೂವ್ ಆಗಬೇಕಾದ್ರೆ ಅದು ಮೂವ್ ಆಗಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಬರಬೇಕಾದ್ರೆ ಅದೇನಾಯ್ತಪ್ಪ ಅಂತಂದರೆ ಅದು ಟೂ ಪೈ ರೇಡಿಯನ್ಸ್ ಅಷ್ಟು ಆಯಿತು ಅಂದರೆ ಇದನ್ನು ನಾವು ಕೋನವನ್ನು ಎಷ್ಟು ಅಂತ ತಗೊಂಡ್ರೆ ಎಕ್ಸ್ ಈಸ್ ಈಕ್ವಲ್ ಟು ಟೂ ಪೈ ರೇಡಿಯನ್ಸ್ ಅಂತ ಆಯಿತು ಈಗ ಈ ಒಂದು ವೃತ್ತದ ಪರದಿ ಈ ವೃತ್ತದ ಪರದಿ ಎಷ್ಟಪ್ಪ ಅಂದ್ರೆ ಟು ಪೈ ಆರ್ ಟು ಪೈ ಆರ್ ವೃತ್ತದ ಪರದಿ ಎಷ್ಟ ಇದೆಯೋ ಅಷ್ಟು ಈ ಕೋನಕ್ಕೆ ಸಮನಾಗಿದೆ ಅಂದ್ರೆ ಟೂ ಪೈ ರೇಡಿಯನ್ಸ್ಗೆ ಸಮನಾಗಿದೆ ಈ ವೃತ್ತದ ಈ ವೃತ್ತದ ಪರದಿ ಎಷ್ಟಿದೆಯೋ ಅಷ್ಟು ಈ ಕೇಂದ್ರ ಕೋನಕ್ಕೆ ಸಮನಾಗಿದ್ರೆ ಅಂದ್ರೆ ವೃತ್ತದ ಪರದಿ ವೃತ್ತದ ಪರದಿಕ್ವಲ್ ಟು ಸಬ್ಸ್ಟೆಂಡೆಡ್ ಆ್ಯಂಗಲ್ ಇಲ್ಲಿ ಒಳಗಡೆ ಏನಾಗಿದೆಯೋ ಆ ಸಬ್ಸ್ಟೆಂಡೆಡ್ ಆ್ಯಂಗಲ್ ಅಂದರೆ ಟೂ ಪೈ ರೇಡಿಯನ್ಸ್ ಟು ಪೈ ರೇಡಿಯನ್ಸ್ಗೆ ಸಮನಾಗಿದೆ ಟು ಪೈ ರೇಡಿಯನ್ಸ್ಗೆ ಅಂದರೆ ವೃತ್ತದ ಪರದೆಯಿಂದಾಗ ನಾವು ಆಗಲೇ ಹೇಳ್ತು ಟು ಪೈ ಆರ್ ಈಸ್ ಈಕ್ವಲ್ ಟು ಟು ಪೈ ರೇಡಿಯನ್ಸ್ ಟು ಪೈ ಆರ್ ಇಸ್ ಈಕ್ವಲ್ ಟು ಟು ಪೈ ರೇಡಿಯನ್ಸ್ ಅಂತ ಆಯಿತು ಅಂದರೆ ಟು ಪೈ ರೇಡಿಯನ್ಸ್ ಅಂದರೆ ಇವಾಗ ನಾವು ಆಲ್ರೆಡಿ ಎಷ್ಟು ಡಿಗ್ರಿ ಅಪ್ಪ ಅಂದರೆ ಟು ಪೈ ಆರ್ ಅಂದಾಗ ಮುನ್ನೂರ ಅರವತ್ತು ಡಿಗ್ರಿ టూ పై రేడియన్స్ ఈస్ ఈక్వల్ టు పై రేడియన్స్ ఈస్ ఈక్వల్ టు ఆ గొత్త ఎస్టప్పందే ముర అరవత్తు డిగ్రీ ఈ మున్ూర అరవత్తు డిగ్రీ ఇత టు పై రేడియన్స్ ఈ ఎరడూ కడే ఎరడింద బి ఎరడింద బ్సాగా ఎరడు ఎరడు క్యాన్సల్ అయితు పై రేడియన్స్ ಪೈ ರೇಡಿಯನ್ಸ್ ಇಸ್ ಈಕ್ವಲ್ ಟು ಎರಡೊಂದಲ ನೂರ ಎಂಬತ್ತು ಅಂದರೆ ನೂರ ಎಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಆಯಿತು ಈಗ ಒಂದು ರೇಡಿಯನ್ ಇಸ್ ಈಕ್ವಲ್ ಟು ಎಷ್ಟು ಒಂದು ರೇಡಿಯನ್ ಒಂದು ರೇಡಿಯನ್ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಎರಡೂ ಕಡೆ ಪೈಯಿಂದ ಬಾಕ್ಸಿ ಒಂದು ರೇಡಿಯನ್ ಈಗ ಈ ಜಾಗದಲ್ಲಿ ಎರಡೂ ಕಡೆ ಪೈಯಿಂದ ಬಾಗಿಸಿ ಪೈಯಿಂದ ಬಾಗಿಸಿದಾಗ ಒಂದು ರೇಡಿಯನ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಬಾಗಿಸು ಪೈ ನೂರ ಎಂಬತ್ತು ಬಾಗಿಸು ಪೈ ಡಿಗ್ರಿ ಒಂದು ರೇಡಿಯನ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಬಾಗಿಸು ಪೈ ಡಿಗ್ರಿ ಆಗ್ತದೆ ಅದೇ ಒಂದು ಡಿಗ್ರಿ ಒಂದು ಡಿಗ್ರಿ ಒಂದು ಡಿಗ್ರಿ ಇಸ್ ಈಕ್ವಲ್ ಟು ಇಲ್ಲಿ ಏನಪ್ಪ ಅಂದ್ರೆ ಎರಡೂ ಕಡೆ ನೂರ ಎಂಬತ್ತರಿಂದ ಬಾಗಿಸಿ ನೂರ ಎಂಬತ್ತರಿಂದ ಭಾಗಿಸಿದಾಗ ಅಲ್ಲಿ ಏನು ಉಂಟಾಯ್ತಪ್ಪ ಅಂತಂದ್ರೆ ಪೈ ಡಿವೈಡೆಡ್ ಬೈ ನೂರ ಎಂಬತ್ತು ರೇಡಿಯನ್ಸ್ ನೂರ ಎಂಬತ್ತು ರೇಡಿಯನ್ಸ್ ಅಂದ್ರೆ ಒಂದು ರೇಡಿಯನ್ ಈಸ್ ಈಕೊಲ್ ಟು ನೂರ ಎಂಬತ್ತು ಬಾಗಿಸು ಪೈ ಡಿಗ್ರಿ ಅದೇ ರೀತಿ ಒಂದು ಡಿಗ್ರಿ ಇಸ್ ಈಕೋಲ್ ಟು ಪೈ ಬಾಗಿಸು ನೂರ ಎಂಬತ್ತು ರೇಡಿಯನ್ಸ್ ಅಂದ್ರೆ ಇದು ರೇಡಿಯನ್ಗಳ ಪರಿಚಯ ಈ ಒಂದು ರೇಡಿಯನ್ ಅಂತಂದ್ರೆ ಏನಪ್ಪ ಅಂದ್ರೆ ಕೋನವನ್ನು ಅಳೆಯುವ ಎಸ್ ಐ ಯೂನಿಟ್ ರೇಡಿಯನ್ ಆಗಿದೆ ಸಾಮಾನ್ಯವಾಗಿ ಈ ಒಂದು ಕೋನಗಳನ್ನು ಡಿಗ್ರಿಗಳಲ್ಲಿ ಯಾಕಪ್ಪ ಅಳಿತೇವೆ ಇದು ನಾವು ರಚನೆ ಮಾಡಿರ್ತಕ್ಕಂಥದ್ದು ನಮಗೆ ಸುಲಭವಾಗಿ ಸಾಧ್ಯವಾಗುತ್ತೆ ಅಂತ ಹೇಳಿ ನಾವು ಅಳತೆಯನ್ನ ಮಾಡ್ತೇವೆ ಸಾಮಾನ್ಯವಾಗಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಕೋನಗಳನ್ನು ಅಳಿಬೇಕಾದ್ರೆ ಅದರ ಐ ಯೂನಿಟ್ ಆಗಿರ್ತಕ್ಕಂಥ ರೇಡಿಯನ್ಸ್ ಅಲ್ಲಿ ನಾವು ಕೋನಗಳನ್ನು ಅಳಿತಾ ಹೋಗ್ತೇವೆ ಒಂದು ರೇಡಿಯನ್ ಈಸಿಕೊಲ್ಟು ನೂರ ಎಂಬತ್ತು ಬಾಗಿ ಪೈ ಡಿಗ್ರಿ ಆಗ್ತದೆ ಒಂದು ಡಿಗ್ರಿ ಇಸ್ಸಿಕ್ಟು ಪೈ ಬಾಗಿ ನೂರ ಎಂಬತ್ತು ರೇಡಿಯನ್ಸ್ ಆಗುತ್ತೆ ಈ ಒಂದು ಅನ್ನು ಬಳಸ್ಕೊಂಡು ನಾವು ಮುಂದಿನ ವಿಡಿಯೋದಲ್ಲಿ ರೇಡಿಯನ್ಸನ್ನು ಡಿಗ್ರಿಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಡಿಗ್ರೀಸನ್ನು ರೇಡಿಯನ್ಗೆ ಕನ್ವರ್ಟ್ ಮಾಡ್ತಕ್ಕಂಥ ಇದನ್ನು ತಿಳಿಯೋಣ